ನಮಸ್ಕಾರ ವೀಕ್ಷಕರೇ ಈ ದಿನದ ಈ ವಿಡಿಯೋದಲ್ಲಿ ನಾನು ಪುಷ್ಕರಾಂಶ ಅಂದ್ರೆ ಏನು ಅನ್ನೋದನ್ನ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೇನೆ ಇದು ಈಗ ತಾನೇ ಜ್ಯೋತಿಷ್ಯದ ಒಂದು ಅಂಕಣಕ್ಕೆ ಕಾಲಿಟ್ಟಿರತಕ್ಕಂತ ಹೊಸದಾಗಿ ಜ್ಯೋತಿಷ್ಯನ ಅಭ್ಯಾಸ ಮಾಡತಕ್ಕಂತ ಜ್ಯೋತಿಷಿಗಳಿಗೆ ಅತಿ ಅನುಕೂಲನ ಕೊಡ್ತದೆ ತುಂಬಾ ಹೆಚ್ಚು ಆಗಲೇ ಎಕ್ಸ್‌ಪೀರಿಯನ್ಸ್ ಅಥವಾ ಅವರಿಗೆ ತುಂಬಾ ಅನುಭವ ಇರತಕ್ಕಂತ ಜ್ಯೋತಿಷಿಗಳಿಗೆ ಬೇಕಾಗಲ್ಲ ಸಾಮಾನ್ಯವಾಗಿ ಈಗ ತಾನೇ ಬರ್ತಾ ಇರತಕ್ಕಂತ ವೃತ್ತಿ ಜೀವನ ಪ್ರವೇಶ ಮಾಡ್ತಾ ಇರತಕ್ಕಂತ ಜ್ಯೋತಿಷಿಗಳಿಗೆ ಪುಷ್ಕರಾಂಶ ಅನ್ನುವುದು ಬೇಕಾಗುತ್ತೆ ಪುಷ್ಕರಾಂಶ ಅಂದ್ರೆ ಯಾವುದೇ ಒಂದು ರಾಶಿಯಲ್ಲಿ ಆ ಚಂದ್ರನ ಸ್ಥಿತಿ ಯಾವ ಅಂಶದಲ್ಲಿ ಇದ್ದರೆ ಅದು ಅತಿ ಉತ್ಕೃಷ್ಟ ಅಂತ ಆ ಅಂಶಕ್ಕೆ ಪುಷ್ಕರಾಂಶ ಅಂತ ಹೆಸರು ಪ್ರತಿಯೊಂದು ರಾಶಿಯಲ್ಲೂ ಒಂದು ಅಂಶ ಚಂದ್ರನಿಗೆ ಅತಿ ಉಚ್ಚವಾಗಿ ಇರ್ತದೆ ಅಥವಾ ಅತಿ ಒಳ್ಳೆಯದಾಗಿ ಇರುತ್ತೆ ಇದನ್ನ ಪುಷ್ಕರಾಂಶ ಅಂತ ಕರೀತೀವಿ ಇದು ಮುಹೂರ್ತ ಭಾಗದಲ್ಲಿ ತುಂಬಾ ಬೇಕಾಗಿ ಬರ್ತದೆ ಈಗ ನೀವು ನೋಡಿರಬಹುದು ಎಷ್ಟೋ ವಿವಾಹದ ಲಗ್ನ ಪತ್ರಿಕೆಗಳಲ್ಲಿ ಬರೆದಿರ್ತಾರೆ ಮಿಥುನ ಲಗ್ನದ ಪುಷ್ಕರಾಂಶದಲ್ಲಿ ಅಂತ ಹಾಕಿಬಿಟ್ಟು 12 ಗಂಟೆ 22 ನಿಮಿಷ 8 ಗಂಟೆ 15 ನಿಮಿಷ ಹೀಗೆ ಟೈಮ್ ಅನ್ನು ನಮೂದಿಸಿರೋದನ್ನು ನೀವು ನೋಡ್ತೀರಾ ಅದರಿಂದ ಅವರು ಮಿಥುನದಲ್ಲಿಯೇ ಮಿಥುನ ಲಗ್ನದಲ್ಲಿಯೇ ಅತಿ ಒಳ್ಳೆಯ ಕಡೆ ಚಂದ್ರನು ಮೂವ್ ಆಗಿರುವುದನ್ನು ಆ ಜಾಗದಲ್ಲಿ ಚಂದ್ರನ ಸ್ಥಿತಿ ಇರುವುದನ್ನು ನೋಡಿ ಪುಷ್ಕರಾಂಶ ನಿರ್ಣಯ ಮಾಡಿ ಆ ಜಾತಕನಿಗೆ ಹೇಳಿರ್ತಾರೆ ಇದು ಮುಹೂರ್ತ ಭಾಗದಲ್ಲಿ ಈಗ ನೀವು ಒಂದು ಗೃಹ ಪ್ರವೇಶ ಮಾಡ್ತೀರಾ ಒಂದು ಮುಂಜಿ ಮಾಡ್ತೀರಾ ಒಂದು ಯಾತ್ರೆ ಪ್ರಯಾಣಕ್ಕೆ ಹೋಗ್ತೀರಾ ಒಳ್ಳೆಯ ಕೆಲಸ ಭೂಮಿ ತೋಡ್ತಾ ಇದ್ದೀರಾ ಎಲ್ಲದಕ್ಕೂ ಪುಷ್ಕರಾಂಶನ ಉಪಯೋಗಿಸಬಹುದಾದ್ರಿಂದ ಈ ಪುಷ್ಕರಾಂಶ ಯಾವ ಯಾವ ರಾಶಿಯಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ದಯವಿಟ್ಟು ತಿಳ್ಕೊಳ್ಳಿ ಈಗ ಹೇಳ್ತಾ ಹೋಗ್ತೀನಿ ಮೇಷ ರಾಶಿಯ 21ನೇ ಅಂಶ ಪುಷ್ಕರಾಂಶ ಅಂದರೆ 21st ಡಿಗ್ರಿ ಆಫ್ ಮೇಷ ಅಂತ ಇಂಗ್ಲಿಷ್ನಲ್ಲಿ ಹೇಳ್ಬೋದು ಮೇಷ ಅಥವಾ ಏರಿಸ್ ಈ ಲಗ್ನ ನೀವೇನಾರ ಇಡಬೇಕಾದ್ರೆ ಈ ರಾಶಿ ನೀವೇನಾರ ಇಡಬೇಕಾದ್ರೆ ಯಾವುದಕ್ಕಾರ ಉಪಯೋಗಿಸಬೇಕಾದ್ರೆ 21ನೇ ಡಿಗ್ರಿ ಪುಷ್ಕರಾಂಶ ಅದರಲ್ಲಿ ವೃಷಭ ರಾಶಿಯಲ್ಲಾದರೆ 14ನೇ ಅಂಶ ಪುಷ್ಕರಾಂಶ ಅನ್ನಿಸ್ಕೊಳ್ತದೆ ವೃಷಭ ರಾಶಿಯಲ್ಲಿ 14ನೇ ಅಂಶ ಪುಷ್ಕರಾಂಶ ಮಿಥುನದಲ್ಲಾದರೆ 18ನೇ ಅಂಶ ಪುಷ್ಕರಾಂಶ ಆಗುತ್ತೆ ಕರ್ಕಾಟಕ ರಾಶಿಯ 8ನೇ ಅಂಶ ಅಥವಾ 8ನೇ ಡಿಗ್ರಿ ಕರ್ಕಾಟಕದಲ್ಲಿ ಪುಷ್ಕರಾಂಶ ಆಗುತ್ತೆ ಸಿಂಹ ರಾಶಿಯಲ್ಲಾದರೆ 19ನೇ ಡಿಗ್ರಿ ಪುಷ್ಕರಾಂಶ ಅಂತ ಅನ್ನಿಸ್ಕೊಳ್ಳುತ್ತೆ ಇದನ್ನೆಲ್ಲ ಆರಂಭ ಜ್ಯೋತಿಷಿಗಳು ನೋಟ್ ಮಾಡ್ಕೊಳ್ಳೋದು ಒಳ್ಳೆಯದು ಕನ್ಯಾ ರಾಶಿಯಲ್ಲಾದರೆ 9ನೇ ಅಂಶ ಪುಷ್ಕರಾಂಶ ಅನ್ನಿಸ್ಕೊಳ್ಳುತ್ತೆ ತುಲಾದಲ್ಲಾದರೆ 24ನೇ ಡಿಗ್ರಿ ಅಥವಾ 24ನೇ ಅಂಶ ಪುಷ್ಕರಾಂಶ ಅಂತ ಅನ್ನಿಸ್ಕೊಳ್ಳುತ್ತೆ ವೃಶ್ಚಿಕ ರಾಶಿಯಲ್ಲಿ ಇಡಬೇಕಾಗಿ ಬಂದಾಗ 11ನೇ ಅಂಶ ಪುಷ್ಕರಾಂಶ ಅನ್ನಿಸ್ಕೊಳ್ಳುತ್ತೆ ಧನುಸ್ ರಾಶಿಯಲ್ಲಾದರೆ 23ನೇ ಅಂಶವನ್ನು ಪುಷ್ಕರಾಂಶ ಅಂತ ಕರೀತಾರೆ ಮಕರ ರಾಶಿಯನ್ನು ಆರಿಸ್ಕೋಬೇಕಾಗಿ ಬಂದಾಗ 14ನೇ ಅಂಶ ಅಲ್ಲಿ ಪುಷ್ಕರಾಂಶ ಆಗುತ್ತೆ ಕುಂಭರಾಶಿಯನ್ನು ಆರಿಸ್ಕೋಬೇಕಾದಾಗ 19ನೇ ಅಂಶ ಪುಷ್ಕರಾಂಶ ಆಗುತ್ತೆ ಮೀನ ರಾಶಿಯಲ್ಲಾದರೆ 9ನೇ ಅಂಶ ಪುಷ್ಕರಾಂಶ ಆಗುತ್ತೆ ಈ ರಾಶಿಯಲ್ಲಿ ಹೇಳಿದ ಭಾಗಗಳಿಗೆ ಭಾಗ ಅಂದರೆ ಡಿಗ್ರಿಗಳು ಅಂತ ಅರ್ಥ ಈ ಪುಷ್ಕರಾಂಶಗಳು ಈ ಪುಷ್ಕರಾಂಶದಲ್ಲಿ ಚಂದ್ರ ಇದ್ದರೆ ಅದು ಮುಹೂರ್ತಕ್ಕೆ ಬಹಳ ಒಳ್ಳೆಯದು ಅಂತ ಆದ್ದರಿಂದ ಚಂದ್ರ ಕರೆಕ್ಟಾಗಿ ಆ ಡಿಗ್ರಿಗೆ ಎಷ್ಟು ಹೊತ್ತಿಗೆ ಹೋಗ್ತಾನೆ ನೋಡಿ ಆ ಡಿಗ್ರಿನ ಎಷ್ಟು ಹೊತ್ತಿಗೆ ಬಿಡ್ತಾನೆ ನೋಡಿ ಸುಮಾರು 4 ನಿಮಿಷ 8 ನಿಮಿಷ ನಿಮಗೆ ಟೈಮು ಸಿಕ್ಕತ್ತೆ ಪುಷ್ಕರಾಂಶ ಆ ಅಂಶದಲ್ಲಿ ನೀವು ಮದುವೆ ಮುಂಜಿ ಗೃಹ ಪ್ರವೇಶ ಯಾವುದೇ ಒಳ್ಳೆಯ ಕಾರ್ಯಗಳು ಯಾತ್ರೆ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳೋದು ಯಾವುದಾದ್ರೂ ಒಂದು ಜಮೀನಿಗೆ ಅಡ್ವಾನ್ಸ್ ಹಣ ಕೊಡ್ತಕ್ಕಂಥದ್ದು ಯಾವುದೇ ಶುಭ ಕಾರ್ಯಗಳು ಅಥವಾ ನಾವೇನಾದರೂ ಆಪರೇಷನ್ ಮಾಡಬೇಕು ಅಂತಂದರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಆಪ್ರೇಷನ್ ಮಾಡೋಕ್ಕೆ ಅಂಥ ಪುಷ್ಕರಾಂಶಗಳನ್ನ ಚೂಸ್ ಮಾಡಿಕೊಂಡು ಒಳ್ಳೆಯ ವೇಳೆಯಲ್ಲಿ ಒಳ್ಳೆಯ ಕೆಲಸ ಮಾಡಿ ಆಗ ಒಳ್ಳೆಯ ಫಲ ನಿಮಗೆ ಬರುತ್ತೆ ಏನು ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ
ಚೆನ್ನಾಗಿ ಆರಂಭ ಮಾಡಿದರೆ ಅದು ಅರ್ಧ ಕೆಲಸ ಆದಂಗೆ ಆಗುತ್ತೆ. ಹೀಗೆ ನಮಸ್ಕಾರ ವೀಕ್ಷಕರೇ, ಈ ವಿಷಯದ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದಗಳು.